आधुनिकरण परिणाम आगुत्तिरुव अरण्य नाशदिंद ಪರಿಸರ ಏರುಪೇರಾಗಿ ಶುದ್ಧ ಗಾಳಿ ಮತ್ತು ನೀರಿನ ಕೊರತೆ ಉಂಟಾಗಿ ಹೊಸ ರೋಗಗಳು ಸೃಷ್ಟಿಯಾಗುತ್ತಿವೆ ನಮ್ಮ ಬಾಲ್ಯದ ದಿನಗಳಲ್ಲಿ ಎಲ್ಲೆಂದರಲ್ಲಿ ಬೆಳೆದ ವಿವಿಧ ರೀತಿಯ ಹಣ್ಣಿನ ಮರಗಳಿಂದ ಪೌಷ್ಟಿಕಯುಕ್ತ ಹಣ್ಣು ಹಂಪಲು ತಿಂದು ಆರೋಗ್ಯವಾಗಿದ್ದೆವು ಇಂದಿನ ಪೀಳಿಗೆಗೂ ಅಂತ ವಾತಾವರಣ ಸೃಷ್ಟಿಯಾಗಲೆಂದು ಸುರೇಶ್ ಯಾದವ್ ಫೌಂಡೇಶನ್ ಗುರು ರೋಡ್ ಲೈನ್ಸ್ ಹಾಗೂ ಕನಬರ್ಗಿಯ ಯುವಕ ಸಂಘದ ವತಿಯಿಂದ ಮನೆಗೊಂದು ಹಣ್ಣಿನ ಗಿಡ ಎನ್ನುವ ವಿನೂತನ ಯೋಜನೆ ಮಾಡಿ ಉಚಿತವಾಗಿ ಗಿಡ ವಿತರಿಸುತ್ತಿರುವುದು ಶ್ಲಾಘನೀಯ ಹಾಗೂ ಅನುಕರಣೀಯವಾಗಿದೆ ರಾಮತೀರ್ಥ ನಗರ ಕನಬರ್ಗಿ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಇದಕ್ಕೆ ಸ್ಪಂದಿಸಿ ಪ್ರತಿ ಮನೆಯವರು ಗಿಡಗಳ ಆರೈಕೆ ಮಾಡಬೇಕು ಎಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ ಕರೆ ನೀಡಿದರು ಸುರೇಶ್ ಯಾದವ್ ಫೌಂಡೇಶನ್ ಗುರು ರೋಡ್ ಲೈನ್ಸ್ ಹಾಗೂ ಕನಬರ್ಗಿಯ ಯುವಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಮನೆಗೊಂದು ಹಣ್ಣಿನ ಗಿಡ ಕಾರ್ಯಕ್ರಮವನ್ನು ರಾಮತೀರ್ಥ ನಗರದ ಗಣೇಶ್ ಸರ್ಕಲ್ ಹತ್ತಿರ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಕನಬರ್ಗಿ ಯುವಕ ಸಂಘದ ಸದಸ್ಯ ಸೂರಜ್ ಬಸ್ತಿ ಮಾತನಾಡಿ ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರತಿ ವರ್ಷ ಅರಣ್ಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ನೆಡುತ್ತಿದ್ದೆವು ಅವುಗಳ ಆರೈಕೆ ಸರಿಯಾಗಿ ಆಗದ ಕಾರಣ ಗಿಡಗಳು ಬೆಳೆಯುತ್ತಿರಲಿಲ್ಲ ಹೀಗಾಗಿ ಈ ವರ್ಷ ಮನೆ ಮನೆಗೆ ಉಚಿತ ಗಿಡ ವಿತರಣೆ ಮಾಡಿ ಅವುಗಳ ಆರೈಕೆ ಮಾಡಲು ಜನರನ್ನು ವಿನಂತಿಸುತ್ತಿದ್ದೇವೆ ಎಂದರು ಸಂಪಿರ್ಕನಲ್ಲಿ ಇವತ್ತು ವನಮೂತ ಹಣ್ಣಿನಲ್ಲಿ ಹಣ್ಣಿನ ಮರಗಳನ್ನು 200 ಕ್ಕಿಂತ ಜಾಸ್ತಿ ಇವತ್ತು ಮನೆ ಮನೆ ಹಂಚಿ ಆ ಮನೆ ಮನೆಯವರು ಇದು ಗಿಡ ಹಚ್ಚಬೇಕು ಮತ್ತು ಬೆಳೆಸಬೇಕು ಅಂತ ಒಂದು ಯೋಜನೆ ಅದಕ್ಕೆ ನಾ ಗುರು ಮತ್ತು ಸುರೇಶ್ ಇರಲಿ ರಾಘವೇಂದ್ರ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ ಯಾಕಂದ್ರೆ ನನ್ನ ಒಂದು ಗುರು ಇದೆ ಏನಂದ್ರೆ ಹಣ್ಣಿನ ಗಿಡ ಹಚ್ಚಬೇಕು ಮನೆಗೆ ಒಂದು ಮರ ಮತ್ತು ಹಣ್ಣಿನ ಗಿಡ ಯಾಕಂದ್ರೆ ನಾವು ಸ್ವಾತಂತ್ರ್ಯ ಆಗುತ್ತೆ ಪೈಲಾ ನೋಡಿದೀವಿ ಆವಾಗೆಲ್ಲ ನೀವು ರೋಡ್ ಮೇಲೆ ನೋಡಿದ್ರೆ ಎಲ್ಲ ಹಣ್ಣಿನ ಗಿಡ ಇತ್ತು ನಂತರ ನಾವು ಜಾಲಿ ಅಥವಾ ನೀಲಗಿರಿ ಹತ್ತಕ್ಕೆ ಶುರು ಮಾಡಿದ್ಮೇಲೆ ಈ ಪಕ್ಷಿಗಳು ಬರಬಾರ್ದು ನಮ್ಮ ಸಣ್ಣ ಹುಡುಗರನ್ನ ತಿನ್ನಕ್ಕೆ ಇಲ್ಲ ಹೀಗಾಗಿ ಬರುವ ಕಾಲದಲ್ಲಿ ಪಕ್ಷಿಗಳು ಬರಬೇಕು ನಮ್ಮ ಸಣ್ಣ ಹುಡುಗರನ್ನ ಏನಾದ್ರೂ ಹಣ್ಣು ತಿನ್ನಕ್ಕೆ ಸಿಗಬೇಕು ಅಂತ ತಿಳ್ಕೊಂಡು ಹಣ್ಣಿನ ಗಿಡಗಳು ನಾವು ಹಚ್ಚೋದು ಒಂದು ಪ್ಲ್ಯಾನ್ ಇದೆ ಆ ಪ್ರಕಾರ ನೀವೆಲ್ಲ ಸಹಕಾರ ಮಾಡಿದ್ರೆ ರಾಮತೀರ್ಥದ ಎಲ್ಲ ಯುವಕರಿಗೆ ಧನ್ಯವಾದ ಸಲ್ಲಿಸಿ ನನ್ನ ಎರಡು ಮಾತು ವಿತರಣೆಯಲ್ಲಿ ಸುರೇಶ್ ಯಾದವ್ ಗುರುದೇವ್ ಪಾಟೀಲ್ ರಾಘವೇಂದ್ರ ಪಾಟೀಲ್ ಶಿವಯೋಗಿ ಕಡೆನವರ್ ಸಾಗರ್ ಬಂಗ್ಯಾಗೋಳ್ ಸುನಿಲ್ ಶಿಗಿಹಳ್ಳಿ ನವೀನ್ ಹಿತ್ತಲ್ಮನಿ ರೋಹನ್ ಕಣಬರ್ಗಿ ಪ್ರಸಾದ್ ಖೆಬ್ಬನವರ್ ಕುಶಾಲ್ ಸುಂಟ್ಕರ್ ರೋಹಿತ್ ಮುತ್ತೆನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ